ಸುವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಸ್ಪಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಘೋಷಣೆಯಾಗತ್ತು. ಅವರ ಗೆಲುವಿಗೆ ಎಲ್ಲ ರೀತಿಯ ಕಾರ್ಯತಂತ್ರಗಳನ್ನು ಮಾಡಲಾಗುವುದು ಅಂತ ನಗರದಲ್ಲಿ ಮಾಜಿ ಶಾಸಕ ರಫೀಕ್ ಅಹಮದ್ ತಿಳಿಸಿದ್ದಾರೆ. ಅಮೋಕ್ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿತರಿದ್ದರೂ ಮುದ್ದಹನುಮೇಗೌಡರಿಗೆ ಹೈಕಮಾಂಡ್ ಟಿಕೆಟ್ ನೀಡಿದೆ. ಈ ಮೂಲಕ ಮುದ್ದಹನುಮೇಗೌಡರ ಕೆಲಸವನ್ನ ಪಕ್ಷ ಪರಿಗಣಿಸಿದ್ದು ಮತ್ತೊಮ್ಮೆ ಜಿಲ್ಲೆಯಲ್ಲಿ ಮುದ್ದಹನುಮೇಗೌಡರಿಗೆ ಬೆಂಬಲ ನೀಡಿ ಗೆಲ್ಲಿಸಿಕೊಂಡು ಬರುವ ಎಲ್ಲ ಪ್ರಯತ್ನಗಳು ನಡೆಯುತ್ತಿವೆ ಅಂತ ತಿಳಿಸಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷದಿಂದ ಪಕ್ಷದ ಚಟುವಟಿಕೆಯಿಂದ ದೂರನೇ ಉಳಿದಂತಹ ತುಮಕೂರು ನಗರದ ಮಾಜಿ ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್ ಅವರು ಈಗ ಅವರ ಆಪ್ತರಾಗಿರುವಂತಹ ಎಸ್ ಪಿ ಮುದ್ದಹನುಮೇಗೌಡರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಅನೌನ್ಸ್ ಆಗಿದೆ. ಈಗ ಮತ್ತೆ ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರ, ಅವರಿಗೆ ನೈತಿಕವಾಗಿ ಬೆಂಬಲ ಕೊಡ್ತಾರ, ಅಥವಾ ಸಂಪೂರ್ಣವಾಗಿ ಅವರ ಜೊತೆ ಭಾಗಿಯಾಗಿದ್ದು ಪ್ರಚಾರದಲ್ಲಿ ಭಾಗಿಯಾಗ್ತಾರ, ಯಾವ ಥರ ಅವರ ಗೆಲುವಿಗೆ ಶ್ರಮಿಸ್ತಾರೆ, ಈ ಎಲ್ಲ ವಿಚಾರ ಕುರಿತಂತೆ ಸ್ವತಃ ಅವ್ರನ್ನೇ ಮಾತನಾಡಿಸ್ತೀನಿ. ಸಾಕಷ್ಟು ಜನರು ಆಕಾಂಕ್ಷಿತರಿದ್ದರು, ಅವರು ಕೆಲಸ ಮಾಡ್ತಾಯಿದ್ರು. ಮುದ್ದಹನುಮೇಗೌಡರಿಗೆ ಯಾಕೆ ಟಿಕೆಟ್ ಅನೌನ್ಸ್ ಆಗ್ತು? ಮುದ್ದಹನುಮೇಗೌಡರು ಒಬ್ಬ ಸರಳ ಸಜ್ಜನ ರಾಜಕಾರಣಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎರಡು ಬಾರಿ ಶಾಸಕರಾಗಿ, ಒಂದು ಬಾರಿ ಸಂಸದರಾಗಿ, ಎರಡು ಬಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅಪಾರ ಸೇವೆಯನ್ನು ಅವರು ಮಾಡಿದ್ದಾರೆ. ನಮ್ಮ ಲೋಕಸಭಾ ಕ್ಷೇತ್ರದ ಏನು 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಚಿರಪರಿಚಿತರು. ಎಲ್ಲ ಜನರಿಗೆ ಮುದ್ದಹನುಮೇಗೌಡರು ಯಾರಂತೇಳ್ಬಿಟ್ಟು ಬಲ್ಲರು. ಜೊತೆಗೆ ಅವರು ಸಂಸದರಾಗಿದ್ದಾಗ ಈ ಕ್ಷೇತ್ರದಲ್ಲಿ ಅವರು ಅಪಾರ ಸೇವೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ನಾನು ತುಮಕೂರು ನಗರಕ್ಕೆ ಹೇಳಬೇಕಂತೇಳಿದರೆ, ತುಮಕೂರು ನಗರದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಏನು ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ, ಅದನ್ನು ಅವರು ಆ ಕೆಲಸ ಮಾಡಿದ್ದಾರೆ. ಜೊತೆಗೆ ರೈಲ್ವೆ ಅಂಡರ್ಪಾಸ್ ಕೆಲಸಗಳು ಮಾಡಿದ್ದಾರೆ. ಆಮೇಲೆ ಪಾದಚಾರಿ ಮೇಲ್ಸೇತುವೆ ಏನು ಎರಡು ಕಡೆ ಹಾಕಿದ್ದೀವಿ ನಾವು, ಒಂದು ನಗರಪಾಲಿಕೆ ಹತ್ತಿರ, ಇನ್ನೊಂದು ಯೂನಿವರ್ಸಿಟಿ ಹತ್ತಿರ, ಅದನ್ನು ಮಾಡಿದ್ದಾರೆ. ಆಮೇಲೆ ಸ್ಮಾರ್ಟ್ ಸಿಟಿ, ನನ್ನ ಅವಧಿಯಲ್ಲಿದ್ದಾಗ ಸ್ಮಾರ್ಟ್ ಸಿಟಿ ಆಗಿದಾಗ ಸ್ಮಾರ್ಟ್ ಸಿಟಿಯಲ್ಲೂ ಕೂಡ ಅವರು ನನಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ನಗರದಲ್ಲಿ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ನೋಡಬೇಕಂತೇಳಿದರೆ ಹೆಚ್ ಎಲ್ ಘಟಕ ಸ್ಥಾಪನೆ ಆಗಲು ಅವರು ಬಹಳಷ್ಟು ಶ್ರಮವಹಿಸಿದರು. ಅದಾದ ನಂತರ HMT ಏನು ಬಂದಾಗುವಾಗ ಅವರು ಬಹಳಷ್ಟು ಪ್ರಯತ್ನಪಟ್ಟರು ಅದನ್ನು ಕಂಟಿನ್ಯೂ ಮಾಡಬೇಕಂತೇಳ್ಬಿಟ್ಟು, ಆದರೆ ಕೊನೆ ಗಳಿಗೆಯಲ್ಲಿ ಕೇಂದ್ರದಿಂದ ಇಲ್ಲ ನಾವು ಅದನ್ನು ಕ್ಲೋಸ್ ಮಾಡ್ತೀವಿ ಅಂತ ಮಾಡಿದಾಗ ಆ ಜಾಗ ಬೇರೆ ಯಾರಿಗೂ ಹೋಗಬಾರ್ದು ಅಂತೇಳ್ಬಿಟ್ಟು ಅಲ್ಲಿ ಇಸ್ರೋನ್ನು ಸ್ಥಾಪನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸಗಳು ಇಸ್ರೋ ವತಿಯಿಂದ ಆದರೆ ನಮಗೆಲ್ಲರೂ ಭಾಳ ಹೆಮ್ಮೆ, ಯಾಕಂದರೆ ತುಮಕೂರಲ್ಲಿ ಇಸ್ರೋ ಒಂದು ಬ್ರ್ಯಾಂಚ್ ಇದೆ ಅಂತೇಳಿದರೆ ಭಾಳ ಸಂತೋಷ ಆಗ್ತದೆ. ಇಂಥ ಅನೇಕ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಈಗಾಗಲೇ ಹೇಳ್ದಂಗೆ, ಮಾನ್ಯ ಮುದ್ದಹನುಮೇಗೌಡರು ಒಬ್ಬ ಸರಳ ಸಜ್ಜನ ರಾಜಕಾರಣಿ. ಸುಲಭವಾಗಿ ನಾವು ಅವರಿಗೆಲ್ಲರೂ ಸಂಪರ್ಕಿಸ್ಬೋದು. ಯಾವುದೇ ಒಂದು ನಮ್ಮ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಅಥವಾ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳಿದ್ದರೆ ಅವ್ರನ್ನ ಭೇಟಿಯಾಗ್ಬೋದು. ರೈತರ ಪರವಾಗಿ ಕೂಡ ಅವರು ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ದಾರೆ, ಏನು ಕನಿಷ್ಠ ಬೆಂಬಲ ಕೊಡಬೇಕಂತೇಳ್ಬಿಟ್ಟು, ದರ ಕೊಡಬೇಕಂತೇಳ್ಬಿಟ್ಟು. ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಅವರು ನಮ್ಮ ರಾಷ್ಟ್ರದ ಪ್ರತಿನಿಧಿಯಾಗಿ ಭಾಗವಹಿಸಿ ಅಲ್ಲಿ ಭಾಷಣ ಕೂಡ ಮಾಡಿದ್ದಾರೆ. ಇದೆಲ್ಲ ನೋಡಿದರೆ ನಮಗೆ ಭಾಳ ಹೆಮ್ಮೆ ವಿಷಯ. ಒಬ್ಬ ಒಳ್ಳೆಯ ವ್ಯಕ್ತಿ ಅಂತೇಳ್ಬಿಟ್ಟು ಜನರೆಲ್ಲ ಹೇಳ್ಕೊತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಮುದ್ದಹನುಮೇಗೌಡರು ಗೆಲುವನ್ನು ಸಾಧಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ. ಇದೇ ತಿಂಗಳ 24 ತಾರೀಕು ಭಾನುವಾರದಂದು ನಮ್ಮ ತುಮಕೂರು ನಗರದ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರಿಗೂ ಬರೋಕ್ಕೆ ನಾವು ಈಗಾಗಲೇ ಆಹ್ವಾನವನ್ನು ಕೂಡ ಕೊಡ್ತಾ ಇದ್ದೀವಿ. ಭಾರತದ ಅತಿದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ಸಂಸ್ಥೆಯಾಗಿರುವ ರಿಲಯನ್ಸ್ ಡಿಜಿಟಲ್ನ ನೂತನ ಶಾಖೆಯೊಂದು ತುಮಕೂರಿನ ಬಟವಾಡಿ ಸಮೀಪದ SIT ಕಾಲೇಜು ಮುಂಭಾಗ ಅದ್ದೂರಿಯಾಗಿ ಉದ್ಘಾಟನೆಯಾಯಿತು. ನೂತನ ಟೆಕ್ನಾಲಜಿ, ವಿಶಾಲ ಶ್ರೇಣಿ, ಬಹು ಫೈನಾನ್ಸ್ಗಳ ಆಯ್ಕೆ ಇರುವ, ವೇಗದ ಡೆಲಿವರಿ ಇನ್ಸ್ಟಾಲೇಷನ್ ಹೊಂದಿರುವ ರಿಲಯನ್ಸ್ ಡಿಜಿಟಲ್ನ ನೂತನ ಶಾಖೆ ಎಂದು ತುಮಕೂರಿನ ಬಟವಾಡಿ ಸಮೀಪ ಉದ್ಘಾಟನೆಯಾಗಿದ್ದು, ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ ಶೇಕಡ 10% ಕ್ಯಾಶ್ ಬ್ಯಾಕ್ ನೀಡುತ್ತಿದ್ದು ಜನರು ಸದುಪಯೋಗ ಪಡೆದುಕೊಳ್ಳಲು ಉತ್ತಮ ಅವಕಾಶ ಲಭ್ಯವಿದೆ. Thank you.
ತುಮಕೂರಿನ ಕಲ್ಪತರು ವನದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸ್ವಪತ್ನಿ ಸಮೇತ ಆದಿತ್ಯಾದಿ ನವಗ್ರಹಗಳ ನೂತನ ಸ್ಥಿರಬಿಂಬ ವಿಮಾನ ಗೋಪುರ ಬ್ರಹ್ಮಕಲಶ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ಮಹೋತ್ಸವ ಸೋಮವಾರದಂದು ನಡೆಯಲಿದೆ. ಶನೇಶ್ವರ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಶೃಂಗೇರಿಯ ಜಗದ್ಗುರು ವಿದುಶೇಖರ ಭಾರತಿ ಮಹಾಸ್ವಾಮೀಜಿಗಳು ನೂತನವಾಗಿ ನಿರ್ಮಿಸಲಾಗಿರುವ ಆದಿತ್ಯಾದಿ ನವಗ್ರಹ ದೇವಾಲಯ ವಿಮಾನ ಗೋಪುರ ಬ್ರಹ್ಮಕಳಶ ಪ್ರತಿಷ್ಠಾ ಕುಂಭಾಭಿಷೇಕ ಮಹೋತ್ಸವ ನೆರವೇರಿಸುವವರೆಂದು ದೇವಸ್ಥಾನದ ಮುಖ್ಯ ಆಗಮಿಕರಾದ ರಾಜಣ್ಣ ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಹೋಮಾದಿಗಳು ಹಾಗೂ ಧಾರ್ಮಿಕ ಕೈಂಕರ್ಯಗಳು ನೆರವೇರಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶೃಂಗೇರಿ ಶ್ರೀಗಳ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ಆಗಮಿಕರು ಮನವಿ ಮಾಡಿದ್ದಾರೆ. ಆದಿತ್ಯಾದಿ ನವಗ್ರಹ ಹಾಗೂ ಅಷ್ಟದಿಕ್ಪಾಲಕರು ಮತ್ತು 27 ನಕ್ಷತ್ರ ದೇವತೆಗಳನ್ನು ಅಷ್ಟಭುಜಾಕೃತಿಯನ್ನು ಕೂಡಿರುವಂಥ ದೇವಸ್ಥಾನವನ್ನು ಶ್ರೀ ಶ್ರೀ ಜಗದ್ಗುರು ವಿದುಶೇಖರ ಭಾರತಿ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಗೋಪುರ ಕುಂಭಾಭಿಷೇಕ ಹಾಗೂ ನವಗ್ರಹಗಳಿಗೆ ಕುಂಭಾಭಿಷೇಕ ಮಹೋತ್ಸವವನ್ನು ದಿನಾಂಕ 25/3/2024 ನೆರವೇರಿಸುತ್ತಾರೆ. ಶನಿವಾರ ಸಂಜೆಯಿಂದ ಸೋಮವಾರ ರಾತ್ರಿಯವರೆಗೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿದೆ ಎಂದು ಹೇಳಿದರು. ತುಮಕೂರಿನ ಕಲ್ಪತರುವನದ ತೋಟದ ರಸ್ತೆಯಲ್ಲಿರುವ ಶ್ರೀ ಶನೈಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷವಾಗಿ ದೇವಾಲಯದ ಬಲಭಾಗದಲ್ಲಿ ಅಷ್ಟಭುಜಾಕೃತಿಯಾಗಿ ನಿರ್ಮಾಣಗೊಂಡಿರುವ ಸಪತ್ನಿ ಸಮೇತ ಆದಿತ್ಯಾದಿ ನವಗ್ರಹಗಳ ಹಾಗೂ ವಿಮಾನ ಗೋಪುರ ಬ್ರಹ್ಮ ಕಲಶದ ಪ್ರತಿಷ್ಠಾಪನ ಮಹಾಕುಂಭಾಭಿಷೇಕದ ಮಹೋತ್ಸವಕ್ಕೆ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಕ್ಷರಾದ ಜಗದ್ಗುರು ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರ ಪೂರ್ಣ ಅನುಗ್ರಹದೊಂದಿಗೆ ಹಾಗೂ ವಿಶೇಷವಾಗಿ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಮಹಾಸನ್ನಿಧಾನಗಳವರ ಅಮೃತ ಹಸ್ತದಿಂದ ಈ ಒಂದು ಆದಿತ್ಯಾದಿ ನವಗ್ರಹ ದೇವಾಲಯದ ಪ್ರತಿಷ್ಠಾ ಕುಂಭಾಭಿಷೇಕವನ್ನು 25/3/2024 ಸೋಮವಾರದಂದು ಬೆಳಗ್ಗೆ 9:00-10:30 ವೃಷಭ ಲಗ್ನದಲ್ಲಿ ಈ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ಗುರುಗಳ ಅಮೃತ ಹಸ್ತದಲ್ಲಿ ಏರ್ಪಡಿಸಲಾಗಿರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿಶೇಷವಾದಂಥ ಆದಿತ್ಯಾದಿ ನವಗ್ರಹಗಳ ಒಂದು ಕೃಪೆಗೆ ಪಾತ್ರರಾಗಿ ಮತ್ತು ಈ ಜಾತಕ ರೀತಿಯ ಆದಿತ್ಯಾದಿ ನವಗ್ರಹಗಳ ದೋಷಗಳು ಏನೇನಿದೆಯೋ ಅದೆಲ್ಲ ಈ ಒಂದು ದೇವಾಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ರೀತಿಯೂ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ. ಸರ್ವಸಿದ್ಧಿ ಅಂತ ಹೇಳಿ ಇದಕ್ಕೆ ಸರ್ವಸಿದ್ಧಿ ಆದಿತ್ಯಾದಿ ನವಗ್ರಹ ದೇವಸ್ಥಾನ ಅಂತ ಮಾಡ್ತಿರೋದು. ಸರ್ವಸಿದ್ಧಿ ಅಂತ ಏನು ಅಂತಂದರೆ ಈಗ ನಿಮಗೆ ಜಾತಕ ದೋಷಗಳು, ವಿವಾಹ ದೋಷಗಳು, ಆಮೇಲೆ ಪ್ರತಿಬಂಧಕ ದೋಷಗಳು ಏನೇನಿರ್ತದೆ, ಈಗ ಮದುವೆ ಆಗಲಿ, ಮನೆಯದಾಗಲಿ, ಮಕ್ಕಳ ವಿಚಾರ ಆಗಲಿ, ಇತ್ಯಾದಿ ಈತಿ ಬಾಧೆಗಳು ಏನೇನಿರ್ತದೆ ಅದೆಲ್ಲದಕ್ಕೂ ಒಂದು ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಲೋಕ ಕಲ್ಯಾಣ ಅಂತ ಕೆಲಸ ಈ ಶನೇಶ್ವರ ಸ್ವಾಮಿ ಸನ್ನಿಧಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಭಕ್ತಮಾಶೆಯರು ಬಂದು ಭಾಗವಹಿಸುವುದಕ್ಕಾಗಿ ದೇವಸ್ಥಾನದ ಕಡೆಯಿಂದ ಪ್ರಾರ್ಥನೆ ವಿನಂತಿಗಳು. ಶೃಂಗೇರಿಯ ಶಾರದಾ ಪೀಠದ ಜಗದ್ಗುರುಗಳಾದ ವಿದುಶೇಖರ ಭಾರತ ಮಹಾಸ್ವಾಮಿಗಳು ತುಮಕೂರಿಗೆ ಭಾನುವಾರ ಸಂಜೆ ಆಗಮಿಸಿ ಮಂಗಳವಾರದವರೆಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವರು. ತುಮಕೂರಿನ ಶೃಂಗೇರಿ ಶಂಕರ ಮಠಕ್ಕೆ ಭಾನುವಾರ ಸಂಜೆ ಆಗಮಿಸುವ ವಿದುಶೇಖರ ಭಾರತಿ ಮಹಾಸ್ವಾಮೀಜಿಗಳನ್ನು ವೇದಘೋಷ, ಪೂರ್ಣಕುಂಭ ಸ್ವಾಗತ, ನಾದಸ್ವರ ಮಹಿಳಾ ಮಂಡಳಿಯಿಂದ ಭಜನೆಯೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗುವುದು. ಟೌನ್ಹಾಲ್ ವೃತ್ತದಿಂದ ಶಂಕರ ಮಠದವರೆಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸೋಮವಾರ ಬೆಳಗ್ಗೆ ಶೃಂಗೇರಿ ಶಂಕರ ಮಠದಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿಯವರ ಶಿವಲಿಂಗ ಪ್ರತಿಷ್ಠಾಪನೆಯನ್ನು ಶ್ರೀಗಳು ನೆರವೇರಿಸುವವರು ಎಂದು ಶಂಕರ ಸೇವಾ ಸಮಿತಿ ಉಪಾಧ್ಯಕ್ಷ ಎಚ್ಕೆ ರಮೇಶ್ ತಿಳಿಸಿದರು. ಶೃಂಗೇರಿ ಶ್ರೀಗಳು ತುಮಕೂರಿನ ಚಿಕ್ಕಪೇಟೆಯ ಶ್ರೀನಿವಾಸ ದೇವಸ್ಥಾನಕ್ಕೆ ಆಗಮಿಸುವವರು. ಆನಂತರ ಬಾಲಾಜಿರಾಯರ ಬೀದಿಯಲ್ಲಿರುವ ಪಂಚವಟಿಗೂ ತೆರಳುವವರೆಂದು ರಮೇಶ್ ತಿಳಿಸಿದರು. ಶೃಂಗೇರಿ ಶ್ರೀಗಳು ಭಾನುವಾರದಿಂದ ಮಂಗಳವಾರದವರೆಗೂ ತುಮಕೂರಿನಡೆಯಿದ್ದು ಆನಂತರ ಹೊಸದುರ್ಗ ಕಡೆಗೆ ತೆರಳುವವರೆಂದು ಹೇಳಿದರು. ನಮ್ಮ ತುಮಕೂರು ನಗರದ ಇತಿಹಾಸ ಅಂತಲೇ ಹೇಳಬೇಕು. ಇವತ್ತು 14 ಬರದೇ ಇರೋ ಶ್ರೀ ಶೃಂಗೇರಿ ಸ್ವಾಮಿಗಳು ಕಳೆದ 1.5 ಬಂದು ನಮ್ಮ ತುಮಕೂರು ನಗರದ ಶಂಕರಪಟದ ಅಭಿವೃದ್ಧಿಯನ್ನು ನೋಡಿ ತುಂಬ ಸಂತೋಷಪಟ್ಟು ಶಂಕರಾಚಾರ್ಯರ ಸನ್ನಿಧಿಯಲ್ಲಿ ಈಶ್ವರ ಇಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ನೆಟ್ಕೊಂಡು ನಮ್ಮನ್ನೆಲ್ಲ ಶೃಂಗೇರಿಗೆ ಕರೆಸ್ಕೊಂಡು ಅವರು ನೋಡಿ ನಾನೊಂದು ಈಶ್ವರ ಕೊಡ್ತೀನಿ, ಈಶ್ವರನ ಪ್ರತಿಷ್ಠಾಪನೆ ಆಗಬೇಕು ಅಂತ ಕರ್ಸ್ಕೊಂಡು ಹೇಳಿದರು.
ನಮಗೆಲ್ಲ ಮಹದಾನಂದವಾಯಿತು, ನಮ್ಗೆ ಅದು ವಿಚಾರವೇ ಗೊತ್ತಿರಲಿಲ್ಲ, ಸಂತೋಷ ಆಯಿತು. ಅದಾದಮೇಲೆ ಅವರು ನಮಗೊಂದು ಈಶ್ವರ ಲಿಂಗ ಕಳಿಸೋರು. ಆ ಈಶ್ವರ ಲಿಂಗನ ನಾಳೆ ಸಾಯಂಕಾಲ ಅವರು ತುಮಕೂರಿಗೆ ಬರ್ತಾ ಇದ್ದಾರೆ. 6 ಗಂಟೆಗೆ ಟೌನಾರ್ ವೃತ್ತದಿಂದ ಶಂಕರಪಡದವರೆಗೂ ಮೆರವಣಿಗೆ ಇರುತ್ತದೆ. ಅದಾದ ನಂತರ ಸ್ವಾಮಿಗಳು ಪಾದಪೂಜೆ ಮಾಡಿ ಅವರಿಗೆ ನಮ್ಮೆಲ್ಲರಿಗೂ ಒಂದು ಸೇರಿಸಿ ಒಂದು ಹಿತವಚನಗಳನ್ನು ಸಹ ಹೇಳ್ತಾರೆ. ತದನಂತರ ನಮ್ಮ ಶಂಕರಪಡದಲ್ಲಿರುವ ಈಶ್ವರನಿಗೆ ಚಂದ್ರಮೌಳೇಶ್ವರನ ಹೆಸರು ಸಹ ಕೊಟ್ಟಿದ್ದಾರೆ. ಆ ಚಂದ್ರಮೌಳೇಶ್ವರನಿಗೆ ಮೊದಲನೇ ಪೂಜೆಯಾಗಿ ನಾಳೆ ರಾತ್ರಿ ಶ್ರೀ ಶಂಕರಪಡದಲ್ಲಿ ನಡೀತದೆ. ನಾನು ಶಂಕರಪಡದ ಉಪಾಧ್ಯಕ್ಷರಾಗಿ ಶ್ರೀ ಶಂಕರಾಚಾರ್ಯರ ಸೇವೆಯನ್ನು ಸುಮಾರು 16 ವರ್ಷದಿಂದ ಮಾಡ್ತಾಯಿದ್ದೀನಿ. ಅದೇ ರೀತಿ ನಾಡಿದ್ದು ಬೆಳಗ್ಗೆ ಶ್ರೀ ಶನೇಶ್ವರನ ದೇವಸ್ಥಾನ ಗಾರ್ಡನ್ ರಸ್ತೆಯಲ್ಲಿ ಸ್ವಾಮಿಗಳು ಅಲ್ಲಿ ನವಗ್ರಹ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಕುಂಭಾಭಿಷೇಕಕ್ಕೆ ಸಹ ಅವರು ಆಗಮಿಸ್ತಾ ಇದ್ದಾರೆ. ಅದಾದ ನಂತರ ನಮ್ಮ ಶ್ರೀನಿವಾಸ ದೇವಸ್ಥಾನದ ಉಪಾಧ್ಯಕ್ಷರಿದ್ದಾರೆ, ಅವರು ಸಹ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅವ್ರನ್ನ ವಿನಂತಿಸ್ಕೊಂಡಾಗ ಶ್ರೀ ಶ್ರೀನಿವಾಸ ದೇವಸ್ಥಾನಕ್ಕೆ ಮಂಗಳವಾರ 26ನೇ ತಾರೀಕು ಬೆಳಗ್ಗೆ ಶ್ರೀ ಶ್ರೀನಿವಾಸ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ತದನಂತರ ನಮ್ಮ ಅಶ್ವತ್ಥ ವೃಕ್ಷ ಅಂತ ಇದೆ ಪಂಚವಡಿ ಅಂತ, ಅಲ್ಲಿ ಸಹ ಶ್ರೀ ಗುರುಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅದಾದ ನಂತರ ದೊಡ್ಡ ನಾರಾಯಣದಲ್ಲಿ ತಾಯಿ ಮಹಿಷಾಸುರ ಮರ್ದಿನಿಯ ಜಾತ್ರೆ ಇದೆ, ಆ ಜಾತ್ರೆಗೂ ಸಹ ಪಾಲ್ಗೊಳ್ತಾ ಇದ್ದಾರೆ ಗುರುಗಳು. ರೈತರ ಟ್ರ್ಯಾಕ್ಟರ್ ಇಂಜಿನ್ಗಳನ್ನು ಲೀಸ್ಗೆ ತೆಗೆದುಕೊಂಡು ಮಾರಾಟ ಮಾಡಿ ಮೋಸ ಮಾಡುತ್ತಿದ್ದ ಅಂತಾರಾಜ್ಯ ನಯವಂಚಕ ಖತರ್ನಾಕ್ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧನ ಮಾಡುವಲ್ಲಿ ಶಿಡ್ಲಘಟ್ಟ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಗರದ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, March 15, 2024 ತಾಲೂಕಿನ ಮಲ್ಲಶೆಟ್ಟಹಳ್ಳಿ ಗ್ರಾಮದ ಶ್ರೀನಿವಾಸ್ ಎಂಬುವರು ನೀಡಿದ ದೂರಿನ ಮೇರೆಗೆ ದಿಬ್ಬೂರುಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಕಲಂ 420 ರೀತ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಕೈಗೊಂಡಿದ್ದು, ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಉಳಿದ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಸ್ವರಾಜ್ ಕಂಪನಿಯ 7 ಟ್ರ್ಯಾಕ್ಟರ್ ಇಂಜಿನ್ಗಳು ಹಾಗೂ ಜಾನ್ ಡಿರೆ ಕಂಪನಿಯ 3 ಈಚರ್ 650 ಕಂಪನಿಯ 1, ಸುಮಾರು 97 ಲಕ್ಷ ಬೆಲೆ ಬಾಳುವ ಒಟ್ಟು 11 ಟ್ರ್ಯಾಕ್ಟರ್ಗಳನ್ನು ಪೊಲೀಸರು ಅಮಾನತುಪಡಿಸಿಕೊಂಡಿರುತ್ತಾರೆ. ಅಂತರ ಜಿಲ್ಲೆಯ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಶಂಕೆ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. 9 ಲಕ್ಷ ಈ ಎಲ್ಲ ಇಲ್ಲಿ ತಕ್ಕೊಂಡೋಗಿರ್ತಕ್ಕಂಥ ರೈತರು ಮೋಸ ಮಾಡಿ ವರ್ತರಾಜ್ ಕಡ್ರಾದಂಥ ಜಯಚಂದ್ರ ರೆಡ್ಡಿ ಹಾಗೂ ತಲಾರಿ ರಾಮಲಿಂಗೇಶ್ವರ ರಾವ್ ಅವರು ಈ ಒಂದು ಕೃತ್ಯಗಳನ್ನು ಮಾಡಿ ಅವರನ್ನು ಅರೆಸ್ಟ್ ಮಾಡಿದಂಥ ನಮ್ಮ ವಿದ್ಯುಗುರಳ್ಳಿ ಪೊಲೀಸ್ ಪಿ ಎಸ್ ಐ ಶ್ಯಾಮರಾಜೇವರು ಹಾಗೂ ಮತ್ತು ಸಿಬ್ಬಂದಿಗಳು ಅರೆಸ್ಟ್ ಮಾಡಿ ಅವ್ರನ್ನ ಜೆ ಸಿ ಗೆ ಕೋರ್ಟ್ಗೆ ಹಾಜರುಪಡಿಸಿದ್ದೇವೆ. ಈ ಒಂದು ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಲೋಕಸಭಾ ಚುನಾವಣೆಗೆ ಈಗಾಗಲೇ ದಿನಾಂಕ ನಿಗದಿಯಾಗಿದ್ದು ಚುನಾವಣೆಯ ಪೂರ್ವ ಸಿದ್ಧತೆಗಳನ್ನು ಅಧಿಕಾರಿಗಳು ಕೈಗೊಂಡಿದ್ದವು. ಇನ್ನು ಈ ನಿಟ್ಟಿನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಮುಖ್ಯ ಚುನಾವಣಾ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಚುನಾವಣಾ ಸಿದ್ಧತೆಗಳ ಅವಲೋಕನಕ್ಕಾಗಿ ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಸೆಕ್ಟರ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಚುನಾವಣೆ ಆಯೋಗದಿಂದ ಕಾಲಕಾಲಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮಗೆ ನಿರ್ದೇಶನ ನೀಡಲಾಗುತ್ತದೆ. ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿಯಲ್ಲಿ ಅಡೆತಡೆ ಇಲ್ಲದೆ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ಚುನಾವಣೆ ನಡೆಯಬೇಕು. ಆ ನಿಟ್ಟಿನಲ್ಲಿ ಚುನಾವಣೆ ಆಯೋಗ ಮುಖ್ಯ ಚುನಾವಣಾಧಿಕಾರಿಗಳು, ಸಹಾಯ ಚುನಾವಣೆ ಅಧಿಕಾರಿಗಳು, ಸೆಕ್ಟರ್ ಅಧಿಕಾರಿಗಳು ನೇಮಿಸಿ ವಿಶೇಷವಾದ ಜವಾಬ್ದಾರಿಯನ್ನ ನೀಡಿದೆ. ಪ್ರತಿಯೊಬ್ಬರೂ ನಮ್ಮ ಜವಾಬ್ದಾರಿಗಳು ಏನೆಂದು ತಿಳಿದುಕೊಳ್ಳಬೇಕು, ಇಲ್ಲವಾದರೆ ಮತದಾರರು ಆತಂಕ ಪಡುವಂತಾಗುತ್ತದೆ. ಚುನಾವಣೆ ಪೂರ್ವ ತಯಾರಿ ಮಾಡಿಕೊಂಡು ಚುನಾವಣೆ ಯಶಸ್ವಿಯಾಗಿ ನಡೆಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ, ಜಾವಿದ ನಸೀಮಾ ಖಾನಂ, ಡಿವೈಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.
ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾರ್ಚ್ 20ರಂದು ಪರಿಶಿಷ್ಟ ಪಂಗಡ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ನಡುವೆ ಗಲಾಟೆ ನಡೆದ ಸುದ್ದಿ ಅಮೋಕ್ ಟಿವಿಯಲ್ಲಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆಯ ಉಪನಿರ್ದೇಶಕ ಜಲ್ದಾರ್ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಜುಳ ಎಂಬ ವಿದ್ಯಾರ್ಥಿನಿಗೆ ಇತರೆ ವಿದ್ಯಾರ್ಥಿನಿಯರು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಎಂಬ ಸುದ್ದಿಯನ್ನ ಗಮನಿಸಿದ ನಂತರ ಡಿಡಿ ಜಲ್ದಾರ್ ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದ ವರದಿ ರೂಪಿಸಿಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇನೆ ಎಂದಿದ್ದಾರೆ. ವಸತಿ ನಿಲಯ ವಿದ್ಯಾರ್ಥಿಗಳು ಸಹೋದರಿಯರಂತೆ ಕೂಡಿ ಬಾಳಬೇಕು. ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ಮಾಹಿತಿ ನೀಡಬೇಕು. ನಿಮ್ಮನ್ನು ನೋಡಿ ನಿಮ್ಮ ಸಹಪಾಠಿಗಳು ರೂಢಿಸಿಕೊಳ್ಳುವ ರೀತಿಯಾಗಿ ಬಾಳಿ ಎಂದು ತಿಳಿ ಹೇಳಿದ್ರು. ಈ ಮನೆ ನಡೆದಂತ ಘಟನೆ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲ ಮೀಡಿಯಾದಲ್ಲಿ ಬಂದಿದೆ. ಹಾಗೂ ನಮ್ಮ ಹೈಯರ್ ಆಫೀಸರ್ ನಮ್ಮ ಡೈರೆಕ್ಟರ್ ಸರ್ ಹೇಳಿದರು, ಹೋಗ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ರಿಪೋರ್ಟ್ ಕೊಡು ಅಂತ ಹೇಳಿದರು. ಅದಕ್ಕೆ ಇವತ್ತು ಬಂದಿದೆ. ಇವತ್ತೆಲ್ಲ ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ರಾಮಣ್ಣ ನಾಯ್ಕರಾಗಿರ್ಬೋದು, ನಮ್ಮ ಅನ್ವೇಷ್ ನಾಯ್ಕರಾಗಿರ್ಬೋದು, ಆಮೇಲೆ ಷಣಬಸ್ ನಾಯ್ಕ ಆಗಿರ್ಬೋದು, ಮತ್ತು ಇನ್ನೆಲ್ಲ ಪರಶುರಾಮ ಅರಳಿ ಆಗಿರ್ಬೋದು, ಆಮೇಲೆ ಮುಖ್ಯವಾಗಿ ನಮ್ಮ ಶಾಸಕರ ಪುತ್ರರಾಗಿರ್ತಕ್ಕಂಥ ನಮ್ಮ ವಕೀಲ್ ಸಾಹೇಬರು ಶಿವರಾಜ ನಾಯಕರವರಾಗಿರ್ಬೋದು ಎಲ್ಲರೂ ಬಂದು, ಆಮೇಲೆ ಇನ್ನಿತರ ಮುಖಂಡರು ಹಾಗೂ ಕೆಲವೊಬ್ಬ ಮೀಡಿಯಾದವರು ಅವರು ಬಂದಿದ್ದರು. ಎಲ್ಲ ಕೂತ್ಕೊಂಡು ಬಿಟ್ಟು ಇವತ್ತು ಡಿಸ್ಕಸ್ ಮಾಡಿದ್ದೇವೆ. ಹಾಗೂ ಆ ಪಾಲಕರ ಪೇರೆಂಟ್ಸ್ ಆಯಿತಾ ಬಂದು ನನ್ನ ಜೊತೆಯಲ್ಲಿ ಡಿಸ್ಕಸ್ ಮಾಡಿದರು. ಈಗಾಗಲೇ ನಾವು ಆಫೀಸಲ್ಲೆಲ್ಲ ಮೀಟಿಂಗ್ ಮಾಡಿದೆ, ಎಲ್ಲ ಡಿಸ್ಕಸ್ ಮಾಡಿ ಏನು ಆ್ಯಕ್ಚುಲಿ ವಾಟ್ ಇಸ್ ದ ಕಾಸ್ ಅಂತ ಹೇಳಿಬಿಟ್ಟು ಅದೆಲ್ಲ ತಿಳ್ಕೊಂಡೆ. ತದನಂತರ ಮತ್ತೆ ಈಗ ನಮ್ಮ ವಸತಿ ನಿಲಯಕ್ಕೆ ಬಂದು ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳ ಜೊತೆ ಡಿಸ್ಕಸ್ ಮಾಡಿ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಇರತಕ್ಕಂಥ ನಿಯರ್ ಬೋರ್ಡ್. ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಸ್ವೀಪ್ ಕಮಿಟಿ ವತಿಯಿಂದ ಗುಬ್ಬಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ರಂಗೋಲಿಯನ್ನು ಬಿಡಿಸುವ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರುಗಳು ಹಲವು ರೀತಿಯ ಜಾಗೃತಿ ಕಾರ್ಯಕ್ರಮದ ಚಿತ್ತಾರಗಳನ್ನ ಬಿಡಿಸುವ ಮೂಲಕ ಸಾರ್ವಜನಿಕರನ್ನ ಆಕರ್ಷಣೆಗೆ ಒಳಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ ಕುಮಾರ್, ಪ್ರತಿಯೊಬ್ಬರೂ ಸಹ ಮತದಾನವನ್ನ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಹಲವು ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದೇವೆ. ಅದರಂತೆ ಇಂದು ಹಲವು ರೀತಿಯ ರಂಗೋಲಿಗಳನ್ನು ಬಿಡಿಸುವ ಮೂಲಕ ಬಸ್ ನಿಲ್ದಾಣದಲ್ಲಿ ಇದ್ದಂತಹ ಸಾರ್ವಜನಿಕರಿಗೆ ಮತ್ತು ನೂತನವಾಗಿ ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವಂತಹ ಯುವ ಮತದಾರರಿಗೆ ಮಾಹಿತಿಯನ್ನು ತಿಳಿಸುವ ಮೂಲಕ ಪ್ರತಿಯೊಬ್ಬರೂ ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಎಂದು ಜಾಗೃತಿಯನ್ನ ಮೂಡಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ದಿವಸ ನಾವು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಗುಬ್ಬಿ ಕಡೆಯಿಂದ ನಾನು ತಾಲೂಕು ಸ್ವೀಪ್ ಸಮಿತಿಯ ಅಧ್ಯಕ್ಷನಾಗಿದ್ದು ಇವತ್ತು ಜನರಿಗೆ ಚುನಾವಣೆಯ ಪ್ರಯುಕ್ತ ಮತದಾರರನ್ನ ಮನವರಿಕೆ ಮಾಡಿಕೊಡಲು. ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವೀಣಾ, ಪವಿತ್ರ, ನೋಡಲ್ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ಬಸವೇಶ್ವರ ಕಲ್ಯಾಣ ಮಂಟಪದ ಲೋಕಸಭಾ ಚುನಾವಣಾ ಪ್ರಚಾರದ ಪ್ರಥಮ ಸಭೆಯಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸುವ ಕೆಲಸ ಮಾಡಬೇಕು ಅಂತ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ಪ್ರೋತ್ಸಾಹಿಸಿದರು. ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಮಾತನಾಡಿ, ನಮ್ಮ ಪಕ್ಷದ ಜನಪರ ಯೋಜನೆಗಳನ್ನು ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ಪ್ರಚಾರ ಮಾಡಿ ಕಾರ್ಯಕರ್ತನು ನಾನೇ ಕಾಂಗ್ರೆಸ್ ಅಭ್ಯರ್ಥಿ ಎಂದು ತಿಳಿದು ಕೆಲಸ ಮಾಡಿ ಮತ ಕೇಂದ್ರಕ್ಕೆ ಮತದಾರರನ್ನ ಕರೆತಂದು ಪಕ್ಷಕ್ಕೆ ಜಯ ತರಬೇಕು ಎಂದರು. ಜವಾಬ್ದಾರಿ ಹೆಚ್ಚು ಮುಖಂಡರಿಗಿಂತ ಹೆಚ್ಚಾಗಿ ಮುಖಂಡರು ಕಾರ್ಯಕರ್ತರು ಪ್ರತಿಯೊಂದು ಮನೆಗಳನ್ನು ಕೆಲಸವನ್ನು ಮಾಡಿ ಪಕ್ಷದ ಉದ್ದೇಶಗಳನ್ನು ಹೇಳಬೇಕು. ಈಗಾಗಲೇ ಕರ್ನಾಟಕದಲ್ಲಿ ನಿಂತ ಜನತೆಗೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ. ನಾವು ಕೊಟ್ಟಂತ 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ. ಹಾಗಾಗಿ ಯಾರು ಮನೆ ಮುಂದೆ ಹೋಗಿ ಕೂಡ ಕಾಂಗ್ರೆಸ್ ವೋಟ್ ಕೊಡಿ ಅಂತ ಕೇಳಿಸಿ ನಮಗೆ ಹಿಂಜರಿಕೆ ಇಲ್ಲ. ಸ್ವಾಭಿಮಾನದಿಂದ ಆತ್ಮವಿಶ್ವಾಸದಿಂದ ಹೋಗಿ ಕೇಳಬಹುದು. ಅದೇ ರೀತಿಯಲ್ಲಿ ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ. ಮುದ್ದನಗೌಡರು ನಾನೀಗಾಗಲೇ 4 ತಿಂಗಳ ಮುಂಚೆ ಮಾತಾಡಿದ್ರೆ ಸಾಕಷ್ಟು ಜನ ಹೇಳ್ತಾ ಇದ್ರು, ಸರ್ ನಾನು ಈ ಸರಿ ಮುದ್ದನಗೌಡರು ಯಾವ ಪಕ್ಷದಲ್ಲಿ ನಿಂತ್ಕೊಳ್ಳಿ, ಈ ಸರಿ ಅವ್ರಿಗೆ ಆಗ್ತೀವಿ ಒಳ್ಳೆ ಮನುಷ್ಯ ಅಂತೇಳಿ ಅಂತ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಬಂದು ಸಿಕ್ಕಿದ್ದಾರೆ. ಅದೇ ರೀತಿ ಪಕ್ಷದ ಸಾಧನೆಗಳು ನಮ್ಮ ಮುಂದೆ ಇದೆ. ಇವನ್ನೆಲ್ಲ ಇಟ್ಕೊಂಡು ನಾವು ಮತವನ್ನು ಕೇಳ ನಿಂತಲ್ಲಿ ಹೋದ್ರೆ ನಿಜಕ್ಕೂ ಕೂಡ ನಮ್ಮ ಅಭ್ಯರ್ಥಿಗೆ ಒಳ್ಳೆಯ ಮತಗಳು ಬರುತ್ತೆ. ಅದು ಸಣ್ಣದ ಉದಾಹರಣೆ, ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲವೊಬ್ಬ ಬಿಜೆಪಿ ಪ್ರಮುಖ ನಾಯಕರನ್ನು ಹೇಳ್ತಾ ಇದ್ರು, ಅವ್ರಿಗೆ ಕೇಳ್ಪಟ್ಟೆ, ಏ ಈ ಸರಿ ಮುದ್ದನಗೌಡ ಒಳ್ಳೆ ವಾತಾವರಣ ಇದೆ, ಇವೆಲ್ಲ ಕಾಂಗ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಬಿಜೆಪಿಯ ಪ್ರಮುಖ ನಾಯಕರು ಎಷ್ಟು ಹೇಳೋದು ನಿಮಗೂ ಬಂದಿದೆ. ನಿನ್ನ ಮನೆ ಅವರೆಲ್ಲ ಯಾರು ಹೇಳಿದ್ದಾರೆ? ಗುಬ್ಬಿ ಶಾಸಕ ಕೆಎಸ್ಆರ್ಟಿಸಿ ನಿಗಮ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಹರಿಯೋ ನೀರು ಬೇಡ, ನಿಂತ ನೀರು ಬೇಕು. ಸೋಮಣ್ಣಗೆ ಜಿಲ್ಲೆಯ ವ್ಯಾಪ್ತಿ ಗೊತ್ತಿಲ್ಲ.
ಸುಳ್ಳಿನ ಮುಖವಾಡ ಮೋದಿ ಹೆಸರು ಹೇಳಿಕೊಂಡು ಮತಯಾಚಿಸುತ್ತಿದ್ದಾರೆ. ಗೋವಿಂದರಾಜನಗರ, ಚಾಮರಾಜನಗರದಿಂದ, ವರುಣದಿಂದ ಹರಿಯುವಂತಹ ಹೊಳೆ ನೀರು ಈಗ ತುಮಕೂರಿನಲ್ಲಿ ಯಾವ ಯಾವ ಕಡೆ ನುಗ್ಗಿ ಹಾಳು ಮಾಡುತ್ತೋ, ಯಾವ ಸಮುದ್ರ ಸೇರುತ್ತೋ ಎಂದು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣಗೆ ಕುಟುಕಿದ್ರು. ನಮಗೆ ಸ್ಥಳೀಯ ಅಭ್ಯರ್ಥಿ ಗೌಡ್ರು, ನಿಂತ ನೀರು, ಹಾಗಾಗಿ ಮುದ್ದ ಹನುಮೇಗೌಡರನ್ನ ಗೆಲ್ಲಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ಕೊಟ್ಟರು. ಇವೆಲ್ಲ ಸೇರಿ ಬಜೆಟ್ನಿಂದ ಮಾಡ್ತಕ್ಕಂಥ ಸಭೆಯನ್ನು ಕೂಡ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ನಾನು ನೀವು ನೋಡ್ತಾ ಇದ್ದೀನಿ, ಬಿಜೆಪಿ ಅಭ್ಯರ್ಥಿಯು ಅನೌನ್ಸ್ ಆಗಿದೆ, ಕಾಂಗ್ರೆಸ್ ಅಭ್ಯರ್ಥಿಯು ಕೂಡ ಅನೌನ್ಸ್ ಆಗಿದೆ. ಬಿಜೆಪಿ ಅಭ್ಯರ್ಥಿ ಒಂದು ಕಡೆ ಹೇಳ್ಕೊಂಡ್ಬರ್ತಾರೆ, ನಾನು ನಿಂತ ನೀರಲ್ಲ, ನಾನು ಹರಿಯ ಹೊಳೆ ಇರ್ತೇನೆ. ಅಲ್ಲಿ ಚಾಮರಾಜನಗರದಿಂದ ಹೊರಟಿದ್ದ ಹೊಳೆ ಅದು ಬಿಟ್ಟು ತಿರ್ಗಾ ಯಾರು ನಮ್ಮ ವರ್ಣ ಕ್ಷೇತ್ರಕ್ಕೆ ಬಂದು ವರ್ಣ ಕ್ಷೇತ್ರದಿಂದ ಇಲ್ಲಿ ತುಮಕೂರು ಕ್ಷೇತ್ರಕ್ಕೆ ಬಂದಿದೆ. ಮುಂದೆ ಎಲ್ಲಿ ಹೋಗುತ್ತೆ, ನೀವು ಎಲ್ಲಿ ಹುಡುಕಿಕೊಂಡು ಹೋಗ್ತೀರಾ, ಈ ಹೊಳೆಯ ಅಂತಕ್ಕಂಥದ್ದು ನೀವು ಚಿಂತನೆ ಮಾಡಬೇಕಾಗ್ತದೆ. ಇದು ನಿಂತ ನೀರಲ್ಲ ಅಂತ ನಿಂತೆ, ನನಗೆ ನಿಂತ ನೀರು ಬೇಕು. ಈ ಜಾಗದಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಈ ಮಣ್ಣಿನ ಈ ಮಣ್ಣಿನ ಸೌಂದರ್ಯವನ್ನು ತಿಳ್ಕೊಂಡಿರ್ತಕ್ಕಂಥ ಈ ಮಣ್ಣಿಗೋಸ್ಕರ, ಇಲ್ಲಿಯ ಜನಕ್ಕೋಸ್ಕರ, ಈ ಭಾಗದ ನಮ್ಮ ಜಿಲ್ಲೆಯ ಜನರ ಶ್ರೇಯೋಭಿವೃದ್ಧಿಗೆ ಹೋರಾಟ ಮಾಡ್ತಕ್ಕಂಥ ನಿಂತ ನೀರು ನಮಗೆ ಬೇಕಾಗಿರ್ತಕ್ಕಂಥದ್ದು. ಆ ನಿಂತ ನೀರು ಇವತ್ತು ನೀವು ಮುಂದೆ ನಿಂತಿರ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಮುಂದೆ ಮುಂದೆ ಗೌರವಿಸತಕ್ಕಂಥದ್ದು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಟಿ ಚಿಕ್ಕಣ್ಣ, ಸಿಡಿ ಚಂದ್ರಶೇಖರ್, ವೈಸಿ ಸಿದ್ದರಾಮಯ್ಯ, ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ರಾಮಕೃಷ್ಣ ಸೇರಿದಂತೆ ಸೇವಾದಳ ಪಕ್ಷದ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಕೇವಲ 10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ದ್ವಂದ್ವ ನೀತಿಯಿಂದಾಗಿ ರಾಜ್ಯ ಶಿಕ್ಷಣ ವ್ಯವಸ್ಥೆಯು ಗೊಂದಲದ ಗೂಡಾಗಿದೆ ಅಂತ ಚಿಂತಾಮಣಿ ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ನಗರದ ಅಶ್ವಿನಿ ಬಡಾವಣೆಯ ಜಿಎನ್ ವೇಣುಗೋಪಾಲ್ ಅವರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸೋಮವಾರದಿಂದ 10ನೇ ತರಗತಿಯ ಪರೀಕ್ಷೆ ಪ್ರಾರಂಭವಾಗುತ್ತಿದ್ದು, ಕೊನೆ ಗಳಿಗೆಯಲ್ಲಿ ಸಿಸಿ ಕ್ಯಾಮೆರಾ, ವೆಬ್ಕಾಸ್ಟಿಂಗ್ ಅಳವಡಿಕೆಗೆ ಸೂಚಿಸಿರುವುದರಿಂದ ಶಿಕ್ಷಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣಗೊಂಡಿದ್ದು, ದಿನಕ್ಕೊಂದು ನಿಯಮಾವಳಿ ಪಾಲಿಸುವಂತೆ ಆದೇಶಗಳನ್ನು ಹೊರಡಿಸುವ ಮೂಲಕ ಇಡೀ ವ್ಯವಸ್ಥೆ ಗೊಂದಲದ ಗೂಡಾಗಿದೆ ಎಂದು ವಿವರಿಸಿದರು. ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು 20 ಕೊಠಡಿಗಳಿರುತ್ತವೆ. ಅವೆಲ್ಲ ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕಾದರೆ 4-5 ಲಕ್ಷ ವೆಚ್ಚವಾಗಲಿದ್ದು, ಅದನ್ನು ಸಂಚಿತ ನಿಧಿಯನ್ನು ಬಳಕೆ ಮಾಡಿಕೊಂಡು ನಿರ್ವಹಿಸುವಂತೆ ಸೂಚಿಸಿದ್ದಾದರೂ, ಅದಕ್ಕೆ ಆ ನಿಧಿ ಕೇವಲ 1 ಲಕ್ಷದವರೆಗೆ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ವೆಚ್ಚ ಮಾಡಬಹುದಾಗಿದ್ದು, ಹೆಚ್ಚಿನ ಹಣ ವೆಚ್ಚ ಮಾಡಬೇಕಾದರೆ ಟೆಂಡರ್ ಪ್ರಕ್ರಿಯೆ ನಡೆಸಬೇಕು, ಇದಕ್ಕೆ ಸಮಯ ಅವಕಾಶ ಬೇಕಾಗುತ್ತೆ. ಇಂದು ಆಜ್ಞೆ ಹೊರಡಿಸಿ ನಾಳೆ ಕಾರ್ಯರೂಪಕ್ಕೆ ಬಂದಿದ್ದರೆ ಮುಖ್ಯ ಶಿಕ್ಷಕ ಹಾಗೂ ಪರೀಕ್ಷಾ ಮುಖ್ಯಸ್ಥರನ್ನ ಹೊಣೆಗಾರರನ್ನಾಗಿಸುವುದು ಖಂಡನೀಯವೆಂದರು. ಇಬ್ಬರು ಹೇಳಬೇಕಲ್ಲ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾಕೆ ಬೇಡ ಅಂತ ಕೇಳಿದಾಗ ಇಬ್ಬರು ಸರಿಯಾಗಿ ಉತ್ತರ ಹೇಳಿಲ್ಲ. ನಾವು ಕೇಳಿದ್ವಿ, ಹೇಳಿ ಪಾಯಿಂಟ್ ಬೈ ಪಾಯಿಂಟ್ ಹೇಳಿ, ಇಂಥ ಇಂಥ ಪಾಯಿಂಟಲ್ಲಿ ಇಂಥ ಇಂಥ ವಿಚಾರದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸರಿ ಇಲ್ಲ ಅಂತ ಹೇಳಿ ಹೇಳಿಲ್ಲ. ನಾವು ಅಜೆ ನಾವು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದೀವಿ, ಸರ್ಕಾರ ಬಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ನಾವು ತೆಗೆದಾಗ್ತೀವಿ ಅಂತ ಹೇಳಿದ್ದೀವಿ, ತೆಗಿಬೇಕು. ಅರೆ 6.5 ಕೋಟಿ ಜನಸಂಖ್ಯೆ ಸರ್ಕಾರ ಇತ್ತು, ಬರೀ ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು. ಸರ್ಕಾರ ಬಂದಾಗ ಜನರ ಭಾವನೆಗಳಿಗೆ ಗೌರವ ಕೊಡದೆ ಇದ್ರೆ ಏನು ಕತೆ ಇದು? ಹಾಗಾಗಿಯೇ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಭಾಳ ಗೊಂದಲದ ಗೂಡಾಗಿದೆ, ಎಡವಟಿಕೆಗಳು ತಾಂಡವಾಡ್ತಾ ಇದೆ. ಅಧಿಕಾರಿಗಳು ಮಂತ್ರಿಗಳ ಮಾತು ಕೇಳ್ತಾರೋ ಅಥವಾ ಮಂತ್ರಿಗಳ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ವೋ, ಯಾವುದೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಶಿಕ್ಷಣ ಇಲಾಖೆ ಭಾಳ ಹದಗೆಟ್ಟೋಗಿದೆ. ಶಿಕ್ಷಣ ಇಲಾಖೆಗೆ ಕಾಸು ಕೊಡೋಕೆ ಅವ್ರಿಗೆ 1 ರೂಪಾಯಿ ಖರ್ಚು ಕಾಸಿಲ್ಲ, 1 ವರ್ಷದಿಂದ ಬಂದು ದುಡ್ಡೆಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ನಾವು 8901 ಕೊಠಡಿ ವಿವೇಕಡೆ ಅಡಿಯಲ್ಲಿ ಕೊಟ್ಟಿದ್ವಿ, ಅದೇ ಕೊಠಡಿ ಇವತ್ತುವರೆಗೆ ಕಟ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಅವರು 1 ರೂಪಾಯಿ ಕೊಡಲಿಲ್ಲ ಇದುವರೆಗೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸಾಹುಕಾರರು ನಡೆಸೋ ಸ್ಕೂಲ್ಗಳಿಗೆ, ಕಾಂಗ್ರೆಸ್ನ ಮಂತ್ರಿಗಳು ನಡೆಸೋ ಸ್ಕೂಲ್ಗಳಿಗೆ, ಬಿಜೆಪಿಯಲ್ಲಿರೋ ಸಾಹುಕಾರ ಮಕ್ಕಳ ಸ್ಕೂಲ್ಗಳಿಗೆ, ಬೇರೆ ಪಾರ್ಟಿಯ ಸ್ಕೂಲ್ಗಳಿಗೆ, ಯಾರಿಗೂ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಕ್ಸೆಪ್ಟ್ ಅದನ್ನು ಅನ್ವಯಿಸೋದೇ ಇಲ್ಲ. ಯಾಕೆಂದರೆ ಅವರು CBSE ICSE ಪಾಠ ಮಾಡ್ತಾರೆ, CBSE ICSE ಸ್ಟೇಟ್ ಪಾಲಿಸಿ ಕೆಲವು ಬರುವುದಿಲ್ಲ. ಅದು ಡೆಲ್ಲಿ NEP, ಅದಕ್ಕೆಲ್ಲ NEP ಇರ್ಬೋದಂತೆ. ಬಡ ಮಕ್ಕಳು, ದಲಿತರು, ದುರ್ಬಲ ವರ್ಗದವರು ಓದೋ ಮಕ್ಕಳು ಸರ್ಕಾರಿ ಶಾಲೆಗಳಿದೆಯಲ್ಲ, ಅಲ್ಲಿ ಮಾತ್ರ ಇವು ಸ್ಟೇಟ್ ಸಿಲೆಬಸ್, ಸ್ಟೇಟ್ ಎಜುಕೇಷನ್ ಪಾಲಿಸಿ.
ಯಾಕೆ ಹಾಗಾದ್ರೆ ತಾಕತ್ತಿದ್ರೆ ಹೇಳ್ತೀನಿ ಅವ್ರು ಪತ್ರಿಕಾಗೋಷ್ಠಿ ಮಗ ಹೇಳ್ತಾ ಇದ್ದ ತಾಕತ್ತಿದ್ರೆ ನಿಮಗೆ ಧೈರ್ಯ ಇದ್ರೆ ಸಿ ಬಿ ಎಸ್ ಸಿ ಐ ಸಿ ಸ್ಕೂಲಿಂದ ಬಂದ್ ಮಾಡಿ ನಿಮ್ಗೆ ಎನ್ ಇ ಬಿ ಬೇಡದನೆ ಎನ್ ಇ ಬಿ ಮೋದಿಗೆ ಮೋದಿ ಬಗ್ಗೆ ಇರುವ ನಿಮಗೆ ದ್ವೇಷದಿಂದ ಇವತ್ತು ಎನ್ ಇ ಬಿ ಬೇಡ ಅಂತ ಇದ್ದೀನಿ ನೀವು ಅಂದ್ಕೊಂಡಿದ್ದೇನೆ ನಾನು ಹಾಗಿದ್ರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಯು ಜಿ ಸಿ ಅಂತ ಇದಾಕೆ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಗುಡಾರ್ಲಹಳ್ಳಿ ನರಸಿಂಹರಾಜು, ನಗರ ಘಟಕ ಅಧ್ಯಕ್ಷ ಮಂಜುನಾಥಚಾರಿ, ಮಾಜಿ ಅಧ್ಯಕ್ಷರುಗಳಾದ ಮಹೇಶ್ ಬೈ, ಶಿವಾರೆಡ್ಡಿ, ದೇವರಾಜ್ ಇತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.